ಹಾಯ್, ಎಲ್ರಿಗೂ ನಮಸ್ಕಾರ. ದಟ್ಟ ಕಾಂತಾರದಲ್ಲಿ ಕಾಣೆಯಾದ ಯುವಕ 8 ದಿನಗಳ ಬಳಿಕ ಪತ್ತೆಯಾಗಿದ್ದಾನೆ. ಇದು ಪಂಜುರ್ಲಿ ದೈವದ ಕಾರ್ಣಿಕ ಎಂದಿದ್ದಾರೆ ಅಲ್ಲಿನ ಜನರು. ಮನೆಯಿಂದ 4 ಕಿಲೋಮೀಟರ್ ದೂರದ ದಟ್ಟ ಕಾಡಿಗೆ ತೆರಳಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ 8 ದಿನಗಳ ಬಳಿಕ ಸುರಕ್ಷಿತವಾಗಿ ಮರಳಿ ಅಚ್ಚರಿ ಹುಟ್ಟಿಸಿರುವ ಮಚ್ಚಟ್ಟು ಗ್ರಾಮದ ತೊಂಬೊಟ್ಟುವಿನ ಇರ್ಕಿಗದ್ದೆ ನಿವಾಸಿ ಶೀನಾನಾಯ್ಕ ಅವರ ಪುತ್ರ ವಿವೇಕಾನಂದ ಎನ್ನುವವರು ಇದೀಗ ಮನೆ ಮಾತಾಗಿದ್ದಾರೆ. ಸೆಪ್ಟೆಂಬರ್ 16ರಂದು ನಾಪತ್ತೆಯಾದ ಯುವಕ ಸೆಪ್ಟೆಂಬರ್ 23ರಂದು ಪತ್ತೆಯಾಗಿದ್ದಾರೆ. 8 ದಿನಗಳ ಹಿಂದೆ ತನ್ನ 2 ನಾಯಿಗಳ ಜೊತೆ ಕಾನನ ಪ್ರವೇಶಿಸಿದ್ದ ವಿವೇಕಾನಂದ ಮನೆಗೆ ಬಾರದೆ ನಾಪತ್ತೆಯಾಗಿದ್ದರು. 2 ನಾಯಿಗಳಲ್ಲಿ 1 ನಾಯಿ ವಾಪಸ್ಸಾಗಿದ್ದರೆ ಮತ್ತೊಂದು ನಾಯಿ ಹಿಂದಿರುಗಿರಲಿಲ್ಲ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು, ಅರಣ್ಯ ಇಲಾಖೆಯ ಅಧಿಕಾರಿಗಳು, ಮನೆಯವರು ಹುಡುಕಾಟ ನಡೆಸಿದ್ದರೂ ಪ್ರಯೋಜನವಾಗಿರಲಿಲ್ಲ. ಕಡೆಗೆ ದೈವದ ಮೊರೆ ಹೋದ ಮನೆಯವರು ಮನೆ ದೈವ ಪಂಜುರ್ಲಿ ಹಾಗೂ ಕಟಪಾಡಿಯ ಕೊರಗಜ್ಜನ ಸನ್ನಿಧಾನದಲ್ಲಿ ಹರಕೆ ಮಾಡಿಕೊಂಡಾಗ ಆತ ಬದುಕಿದ್ದಾನೆ ಮತ್ತು ಸುರಕ್ಷಿತವಾಗಿ ಹಿಂದಿರುಗುತ್ತಾನೆ ಎನ್ನುವ ಅಭಯ ದೊರೆತಿದ್ದು ಮನೆಯ ಗದ್ದೆಯಲ್ಲಿದ್ದ ಪಂಜುರ್ಲಿ ದೈವದ್ದು ಎನ್ನಲಾದ ಕಲ್ಲಿಗೆ ಕೈ ಮುಗಿದು ದೀಪವಿಟ್ಟು ಪೂಜೆ ಮಾಡಿ ಪ್ರಾರ್ಥಿಸಿದ್ದಾರೆ. ಪವಾಡವೆಂಬಂತೆ ವಿವೇಕಾನಂದ ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾನೆ. ಈ ಬಗ್ಗೆ ಆತನಲ್ಲಿ ಕೇಳಿದಾಗ ಗದ್ದೆಯಲ್ಲಿನ ಕಲ್ಲಿನ ಮೇಲೆ ಕುಳಿತಿದ್ದೆ, ಆ ಬಳಿಕ ಕಾಡಿಗೆ ತೆರಳಿದ್ದೆ, ನಂತರ ತನಗೇನಾಯಿತು ಎನ್ನುವುದೇ ಗೊತ್ತಿಲ್ಲ ಎಂದು ಹೇಳಿದ್ದಾನೆ. 8 ದಿನಗಳು ಕೂಡ ಸಾಕು ನಾಯಿ ಆತನ ಜೊತೆಗಿದ್ದು ಆತನ ರಕ್ಷಣೆ ಮಾಡಿದೆ, ಮರಳಿ ಬರುವವರೆಗೂ ತನಗೇನಾಗಿತ್ತು ಎನ್ನುವುದು ತನಗೆ ತಿಳಿದಿಲ್ಲ ಎಂದು ಆತ ಹೇಳಿರುವುದು ವರದಿಯಾಗಿದೆ. ಯುವಕ ಹಸಿವು ನೀರಡಿಕೆಗಳಿಂದ ಬಳಲಿದ್ದು ಈಗ ಚೇತರಿಸಿಕೊಳ್ಳುತ್ತಿದ್ದಾನೆ ಎಂದು ಮನೆಯವರು ಹೇಳಿದ್ದಾರೆ. ಇದು ಪಂಜುರ್ಲಿ ದೈವದ ಪವಾಡವಲ್ಲದೆ ಬೇರೆ ಏನೂ ಅಲ್ಲ ಎಂದು ಮನೆಯವರು ಮತ್ತು ಊರಿನವರು ನಂಬಿದ್ದಾರೆ. ವಿಜ್ಞಾನದ ಪರಿಧಿಗೆ ನಿಲುಕದ ಈ ವಿದ್ಯಮಾನಕ್ಕೆ ಎಲ್ಲರೂ ಬೆರಗಾಗಿದ್ದಾರೆ.